ಎಲ್ರಿಗೂ ನಮಸ್ಕಾರ. 24 ವರ್ಷಗಳಿಂದ 1998 ಇಸ್ವಿ ತಿಂಗಳಲ್ಲಿ ನಮ್ಮಲ್ಲಿ ಯಾವ ಆತಂಕ ಭಯ ಹುಟ್ಟಿತ್ತೋ ಅದಕ್ಕಿಂತ ಹೆಚ್ಚಿನ ಭಯ ಆತಂಕ ಇವತ್ತು ನಮಗಾಗ್ತಾ ಇದೆ. ಬದಲಾದ ಕಾಲಘಟ್ಟದಲ್ಲಿ ಅವತ್ತು 3 ಜನರೇಷನ್ ಅಂತ ಸರ್ ಹೇಳ್ತಾ ಇದ್ರು, ನಾನು 5 ಜನರೇಷನ್ ಅಂತ ಹೇಳ್ತೀನಿ. 5 ಜನರೇಷನ್ ಹೇಗೆ ಅಂದ್ರೆ, ಆಗ ತಾನ ಮಾಯಾಮೃಗ ಚಿತ್ರೀಕರಣ ಮಾಡಬೇಕಾದ್ರೆ ಮೊಬೈಲ್ ಬಂದಿತ್ತು, ನಮ್ಮ ಹತ್ರ ಪೇಜರ್ ಇಂದ ಮೊಬೈಲ್ಗೆ ಶಿಫ್ಟ್ ಆಗಿದ್ವಿ. ಅದು ಮೊದಲನೇ ಜನರೇಷನ್. ಔಟ್ ಗೋಯಿಂಗ್ 27 ರೂಪಾಯಿ, ಇನ್ಕಮಿಂಗ್ 8 ರೂಪಾಯಿ ಇತ್ತು. ಇವತ್ತೆಲ್ಲ ಉಚಿತವಾಗಿದೆ. ಉಚಿತ ತಂದುಕೊಡುವಂತ ಆತಂಕಗಳು ಅದರ ಹಿಂದೆಲ್ಲ ನಿಮಗೆ ಗೊತ್ತಿದೆ. ಆ ನಂತರ ಇವತ್ತು 5th ಜನರೇಷನ್ ಇದೀವಿ. ಇನ್ನೊಂದು ತಿಂಗಳಲ್ಲಿ 5th ಜನರೇಷನ್ 5G ಹೋಗ್ತಾ ಇದ್ದೀವಿ. ಹಂಗಾಗಿ ಈ 5 ಜನರೇಷನ್, ಅವತ್ತು ಮನೆಗಳಲ್ಲಿ ಟ್ಯೂಬ್ ಟಿವಿ ಇತ್ತು, ಇವತ್ತು ಪ್ರತಿ ಕೋಣೆಯಲ್ಲಿ ಟಿವಿಗಳಾಗಿದೆ. ಒಬ್ಬೊಬ್ಬ ಒಮ್ಮ ಮೊಮ್ಮಗ ಒಂದು ಇದನ್ನ ವಾಹಿನಿ ನೋಡ್ತಾ ಇರ್ತಾನೆ, ಅಥವಾ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತಾನೆ, ಮಗ ಒಂದು ನೋಡ್ತಾ ಇರ್ತಾನೆ, ಸೊಸೆ ಒಂದು ನೋಡ್ತಾ ಇರ್ತಾನೆ, ಅಜ್ಜ ಅಜ್ಜಿ ಇನ್ನೊಂದು ನೋಡ್ತಾ ಇರ್ತಾರೆ. ನಮಗೆ ಎಂತ ಚಾಲೆಂಜಿಂಗ್ ಅಂದ್ರೆ, ಈ 5 ಜನರೇಷನ್ ಒಂದು ಕಾರ್ಯಕ್ರಮ ನೋಡೋ ಹಾಗೆ ಮಾಡುವಂತ ದೊಡ್ಡ ಚಾಲೆಂಜ್ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು. ಅದಕ್ಕೆ ಒಂದು ಅವಕಾಶವನ್ನ ತೆರೆದುಕೊಟ್ಟಂತ ಸಿರಿಗನ್ನಡ ವಾಹಿನಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಆಸೆ ಪಡ್ತೀನಿ. ಮೊದಲಿಗೆ ಮಾಯಾಮೃಗ ಮುಗಿದ ನಂತರ, ಮುಗಿದ ಒಂದು ದಶಕದ ನಂತರ ಕೋವಿಡ್ ಸಂದರ್ಭದಲ್ಲಿ ಅಂತ ಕಾಣುತ್ತೆ, ನಾವು ಮತ್ತೆ ಮಾಯಾಮೃಗ ನೋಡಬೇಕು ಅಂತ ಶುರುವಾಯಿತು. ಈ ಯೂಟ್ಯೂಬ್ ಆರಂಭ ಆದಾಗ ಅದನ್ನ ಮತ್ತೆ ಮರುಪ್ರಸಾರ ಮಾಡಿದ್ರೆ ಹೇಗಿರುತ್ತೆ ಅಂತ. ಆಗಾಗಲೇ 2 ಬಾರಿ ಮರುಪ್ರಸಾರ ಆಗಿತ್ತು, ಬೇರೆ ಬೇರೆ ವಾಹಿನಿಗಳಲ್ಲಿ, ದೂರದರ್ಶನದಲ್ಲಿ 2 ಬಾರಿ ಮರುಪ್ರಸಾರ ಆಗಿತ್ತು. ಈ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲೇ ಇರೋರಿಗೆ ಮಾಯಾಮೃಗ ನೋಡಬೇಕು ಅಂತ ಅಭಿಮಾನಿಗಳು ತುಂಬಾ ಹೇಳ್ತಾ ಇದ್ರಿಂದ ಆ ಯೂಟ್ಯೂಬ್ನ ಇದನ್ನ ಬಳಸ್ಕೊಂಡು ಅದನ್ನ ಮರುಪ್ರಸಾರ ಮಾಡಿದ್ವಿ. ಮಾಡಿದಾಗ ಒಂದು ಆತಂಕ ಇತ್ತು, ಇದು ಎಷ್ಟು ಜನ ತಲುಪುತ್ತೆ ಅಂತ. ಮೊದಲನೇ ಕಂತು ಪ್ರಾಯಶಃ 2-3 ದಿವಸಕ್ಕೆ 1 ಲಕ್ಷ ಚಿಲ್ಲರೆ ವ್ಯೂಸ್ ಅನ್ನ ತಟ್ಟಿತು. ಅವಾಗ ಅನ್ನಿಸ್ತು ನಮಗೆ, ಮಾಯಾಮೃಗ ಹಳತಾಗಿಲ್ಲ, ಮಾಯಾಮೃಗ ಯಾವತ್ತು ನವನವೀನ ಅಂತ. ನೀವು ಕೇಳಿದ್ರಿ ಒಂದು ಪ್ರಶ್ನೆಯನ್ನ, ಮತ್ತೆ ಮಾಯಾಮೃಗ ಅಂತಂದ್ರೆ ಹೊಸದಾಗಲ್ವಾ, ಹಳತಾಗಲ್ವಾ ಅಂತ. ಮಾಯಾಮೃಗ ನಮ್ಗೆ ಯಾರಿಗೂ ಸಿಗೋದೇ ಇಲ್ಲ. ಅದು ಮಾಯಾಮೃಗ ಶತಮಾನಗಳು ಕಳೆದ್ರು, ಯಾವ ಎಷ್ಟೇ ವರ್ಷಗಳು ಕಳೆದ್ರು ಮಾಯಾಮೃಗ ಮಾಯಾಮೃಗವಾಗಿ ಹೇಳ್ಕೊಳುತ್ತೆ. ಅದನ್ನ ಅಟ್ಟಿಸ್ಕೊಂಡು ಹೋಗುವಂತ ನಾವು ಹೊಸದಾಗೆ ಹಟ್ಟಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವು ನೀವು ಎಲ್ಲರೂ ಮಾಯಾಮೃಗದ ಹಿಂದೆ ಹೋಗ್ತಾ ಇರ್ತೀವಿ. ಅಕಸ್ಮಾತ್ ಮಾಯಾಮೃಗ ಏನಾದ್ರೂ ನಮ್ಮ ಕೈಗೆ ಸಿಕ್ಬಿಟ್ರೆ ಅದು ಮಾರೀಚ್ ಆಗುತ್ತೆ, ರಾಕ್ಷಸ ಆಗ್ತದೆ. ಹಾಗಾಗಿ ಸಿಗದೆ ನೋಡಿದ್ರಲ್ಲ, ಹೊನ್ನಿನ ಜಿಂಕೆ ಓಡ್ತಾ ಇರತ್ತೆ, ಅದರಿಂದ ನಾವು ಹೋಗ್ತಾನೆ ಇರ್ತೀವಿ. ಅದು ಒಡ್ಡುವಂತ ಆತಂಕಗಳು, ಸಂತೋಷಗಳು, ಸಂಭ್ರಮಗಳು, ತಲ್ಲಣಗಳು, ಅವೆಲ್ಲವೂ ಸರ್ ಚೆನ್ನಾಗಿ ಹೇಳಿದ್ರು, ಹೊರಮೈ ಒಳಮೈ ಅಂತ. ಒಳಗೊಂದು ಕಥೆ ಇರುತ್ತಲ್ಲ, ಅದು ಯಾವತ್ತೂ ಹಳತಾ ಇರಲ್ಲ, ಅದು ನಮ್ಮ ಇದೆ ಹೊರಮೈ ಬದಲಾಗಿರ್ಬಹುದು ಅಷ್ಟೆ. ಹಾಗಾಗಿ ಇವತ್ತು ಆ ಮಾಯಾಮೃಗವನ್ನ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಈ ಚಾಲೆಂಜ್ಗಳ ಜೊತೆ ಹಳೆಬೇರು ಹೊಸ ಚಿಗುರು ಸೇರಿದರೆ ಮರ ಸೊಬಗು ಅಂತ ಹಾಗೆ ನಮ್ಮ ಹೊಸ ಕಲಾವಿದರು, ಹಳೆ ಕಲಾವಿದರು ಎಲ್ಲರೂ ಸೇರಿಕೊಂಡು, ಅದ್ರಲ್ಲಿ ಕೆಲವರು ನಮ್ಮ ಜೊತೆ ಇಲ್ಲ, ಅದೃಷ್ಟವಶ ನಾವು 3 ಜನ ಹಾಗೆ ಇದೀವಿ, ನಾವು ಸೇರಿಕೊಂಡು ಅದೇ ಮಾಯಾಮೃಗವನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಹಾಗಾಗಿ ಈಗ ಒಪ್ಸೋದಿದೆಯಲ್ಲ, ಇವತ್ತು ನಮ್ಗೆ ಚೆನ್ನಾಗಿ ಪ್ರಾಮಿಸ್ ಮಾಡಿದ್ರು, ಇವತ್ತು ನಮಗೆ ಕಂಟೆಂಟ್ ಓರಿಯೆಂಟೆಡ್ ಕಾರ್ಯಕ್ರಮ ಬೇಕಾಗಿದೆ. ಹೆಚ್ಚಿನ ವಾಹಿನಿಗಳಲ್ಲಿ ಸಂಭ್ರಮ, ಅದ್ದೂರಿತನ, ಅದರ ಅಲಂಕಾರ ಇದೆಯಲ್ಲ, ಅದು ದೊಡ್ಡದಾಗಿರುತ್ತೆ. ಅವ್ರು ಹೇಳಿದ್ದಾರೆ, ಯಾವತ್ತೂ ನಿಮ್ಮನ್ನ ಹೆಲಿಕಾಪ್ಟರ್ ತನ್ನಿ ಅಂತ ಕೇಳಲ್ಲ, ಯಾರನ್ನು ಸಾಯಿಸಿ ಅಂತ ಕೇಳಲ್ಲ, ಯಾರು ಮದುವೆಯನ್ನು ಅದ್ದೂರಿ ಮಾಡಿ ಅಂತ ಕೇಳಲ್ಲ. ನಿಮಗೆ ಕಥೆಯನ್ನ ನಿಮ್ಮ ಅನುಭವದಲ್ಲಿ ಹೇಗೆ ತಗೊಂಡು ಹೋಗ್ತೀರಾ, ತಗೊಂಡು ಹೋಗಿ ಅನ್ನೋ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರಿಂದ ಮಾಯಾಮೃಗ ಮಾಡಕ್ ಸಾಧ್ಯ ಆಗಿದೆ. ಪ್ರಾಯಶಃ ಆ ಸ್ವಾತಂತ್ರ್ಯವನ್ನ ಸಿರಿಗನ್ನಡದ ಮತ್ತೆ ಇವರೆಲ್ಲ ಕೊಡದೇ ಇದ್ರೆ ನಮ್ಗೆ ಇದು ಕೈ ಹಾಕೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದ್ಕೊಂಡಿದ್ವಿ, ಸಿರಿಗನ್ನ ಬರೋದಕ್ಕೆ ಮುಂಚೆ ನಾವು ಯೂಟ್ಯೂಬ್ಗೆ ಯಾಕೆ ಮಾಡಬಾರ್ದು ಅಂತ ಕೂಡ ಒಂದು ಯೋಚನೆ ಇತ್ತು. ಆ ಪ್ರಯತ್ನ ಅದು ಯಶಸ್ವಿ ಆಗ್ತಾ ಇತ್ತೇನೋ, ಆದ್ರೆ ಒಂದು ವಾಹಿನಿ ಬರೋದ್ರ ಜೊತೆಗೆ ಅವರು ಕನ್ನಡದ, ಅಚ್ಚ ಕನ್ನಡದ ಒಂದು ವಾರ ವಾಹಿನಿ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅದರಲ್ಲಿ ಒಂದು ನಮ್ಮ ಹೊಸ ಮಾಯಾಮೃಗ ಮತ್ತೆ ಬರ್ತಾ ಇರೋದು ಹೆಚ್ಚು ಜನರನ್ನ ಪರಸ್ಪರ ಅವರಿಗೂ ನಮಗೂ ಪ್ರೇಕ್ಷಕರಿಗೂ ಒಂದು ಅನುಭವನ, ವಿಶೇಷವಾದ ಅನುಭವನ ಈ ಮಾಯಾಮೃಗ ಕೊಡುತ್ತೆ ಅಂತ ನಾನು ನಂಬ್ಕೊಂಡಿದ್ದೆ.